ನಮಸ್ಕಾರ ಸ್ನೇಹಿತರೆ, ಸಾಮಾನ್ಯವಾಗಿ ಕೆಲಸದಿಂದ ದಣಿದಿರುವಾಗ ಮಧ್ಯಾಹ್ನದ ಸ್ವಲ್ಪ ವಿಶ್ರಾಂತಿ ಪಡೆಯುವುದನ್ನು ಹೆಚ್ಚಿನವರು ಇಷ್ಟಪಡ್ತಾರೆ. ಹೀಗೆ ಮಾಡಿದಾಗ ಆಯಾಸ ಸುಸ್ತು ಕಡಿಮೆ ಆಗುತ್ತದೆ ಎನ್ನುವ ಉದ್ದೇಶದಿಂದ ಮಧ್ಯಾಹ್ನದ ವೇಳೆ ತುಸು ಹೊತ್ತು ಮಲಗುವವರು ಇದ್ದಾರೆ. ಹಗಲಿನ ನಿದ್ರೆ ಎಲ್ಲ ವಯಸ್ಸಿನ ಜನರಿಗೆ ಪ್ರಯೋಜನಕಾರಿಯಾಗಿದೆ, ಆದರೆ ಇದು ಕೆಲವು ಅನಾನುಕೂಲತೆಗಳನ್ನು ಸಹ ಹೊಂದಿದೆ. ನಿದ್ರೆಯು ನಿಮಗೆ ಆಯಾಸ ಮತ್ತು ಆಲಸ್ಯದಿಂದ ಪರಿಹಾರವನ್ನು ನೀಡುತ್ತದೆ, ಆದರೆ ಇದು ರಾತ್ರಿಯ ನೈಸರ್ಗಿಕ ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು. ಹಗಲು ಹೊತ್ತು ಮಲಗಿದವರಿಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರುವುದಿಲ್ಲ. ಆಯುರ್ವೇದದ ಪ್ರಕಾರ ಹಗಲು ನಿದ್ದೆ ಮಾಡುವುದು ಒಳ್ಳೆಯದಲ್ಲ. ಹಾಗೆ ಮಾಡುವುದರಿಂದ ಕಫ ಮತ್ತು ಪಿತ್ತದೋಷಗಳು ಕಾಡುತ್ತವೆ. ಆದರೆ ಆರೋಗ್ಯಕರ ಜನರು ಬೇಸಿಗೆಯಲ್ಲಿ ಹಗಲು ಹೊತ್ತು ನಿದ್ದೆ ಮಾಡಬಹುದು ಎನ್ನಲಾಗಿದೆ. ಯಾರು ಹಗಲಿನಲ್ಲಿ ಮಲಗಬಾರದು ಅಂದರೆ, ಮಧುಮೇಹ ಮತ್ತು ಸ್ಥೂಲಕಾಯತೆಯಿಂದ ಬಳಲುತ್ತಿರುವ ಜನರು ಹಗಲಿನಲ್ಲಿ ನಿದ್ರೆ ಮಾಡಬಾರದು. ಏಕೆಂದರೆ ಇದರಿಂದ ತೂಕ ಹೆಚ್ಚಾಗುತ್ತದೆ, ಜ್ವರ, ಜ್ಞಾಪಕ ಶಕ್ತಿಯ ನಷ್ಟ, ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗಲು ಕಾರಣವಾಗಬಹುದು. ಒಂದು ದಿನದಲ್ಲಿ ಎಷ್ಟು ಹೊತ್ತು ಮಲಗಬಹುದು ಅಂದರೆ, ಮಧ್ಯಾಹ್ನ ಸುಮಾರು 15-20 ನಿಮಿಷಗಳ ನಿದ್ದೆ ಮಾಡುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ನೋಡೋದ್ರಲ್ಲ ಫ್ರೆಂಡ್ಸ್, ಯಾವ ಸಮಸ್ಯೆ ಇರುವವರು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಬಾರ್ದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.